ಶರತ್ ಮನೆಗೆ ಬರೋ ರಾಘವ್ ಲಕ್ಷ್ಮಿ ಶರತ್ನ ಮೀನಾಕ್ಷಿಯನ್ನು ಮದುವೆಯಾಗೋ ಬಗ್ಗೆ ಕೇಳ್ತಾ ಇದ್ದಾರೆ. ಕವಿತಾ ಹುಷಾರಿಲ್ಲದೆ ವಾಂತಿ ಮಾಡ್ಕೊಳ್ತಿರ್ತಾಳೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ನೀಲಕಂಠ ತನ್ನ ಬಳಿ ದುಡ್ಡಿಲ್ಲ ಅಂತ ಮಂಗಳಮ್ಮನವ್ರಿಗೆ ಫೋನ್ ಮಾಡ್ತಾನೆ. ನೀಲಕಂಠನಿಗೆ ಮಂಗಳಮ್ಮ ಅದಿತಿ ದುಡ್ಡು ಕೊಡಲು ಹೋಗುವಾಗ ರೌಡಿಗಳು ಅದಿತಿನ ಕಿಡ್ನಾಪ್ ಮಾಡ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಬರೋ ಪ್ರಿಯಾ ರೌಡಿಗಳಿಂದ ಅದಿತಿನ ಕಾಪಾಡ್ತಾಳೆ. ಮುಂದೆ ಅಲ್ಲಿ ಮುಗಿತು ಇಂತ ಉಮ್ಮನ ಸರ್ ನಾ ಏನ್ ಮಾಡ್ಬೇಕಂತ ನನ್ ಚೆನ್ನಾಗಿ ಗೊತ್ತಿದೆ. ನೀನಲ್ಲ ಯಾರೇ ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದ್ರು ಮಗನ ಜೀವ ಸಹಿತ ಉಳಿಸಲ್ಲ. ನನ್ ಮೇಲೆ ಕೈ ಎತ್ತಕ್ಕೆ ಯಾರೋ ನೀನು ಈಗ ನೀವು ಮನೆ ಹೊರಡಿ. ನಾವು ಕರೆದಾಗ ಸ್ಟೇಷನ್ ಬಂದು ಸ್ವಲ್ಪ ಇನ್ಕ್ವೈರಿಗೆ ಹೆಲ್ಪ್ ಮಾಡಿ. ಇಂತ ಉಮೇಶ್ ಸರ್ ನಾ ಏನ್ ಮಾಡೋದು ಚೆನ್ನಾಗಿ ಗೊತ್ತಿದೆ ಸರ್. ನನ್ ಮಗಳ ಮೇಲೆ ಕಣ್ಣು ಹಾಕಿದಾನೆ, ಇವನ ಮತ ಸುಮ್ಮನೆ ಬಿಡ್ಬೇಡಿ. ಓಕೆ 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 ರಾಘವ್. ಪದೇ ಪದೇ ನನ್ನ ದಾರಿಯಲ್ಲಿ ಮುಳ್ಳಾಗ್ತಾ ಇದೆಯಾ ರಾಘವ್? ಕಾರಣ ಇಲ್ದಿದ್ರು ಬೇಟೆಯಾಡೋ ನಾನು, ಅಂಥದ್ರಲ್ಲಿ ಎರಡೆರಡು ಸರಿ ನನ್ನ ಕೆಣಕಿದ್ಯಾ? ಇನ್ನು ಸುಮ್ಮನೆ ಕೂತ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಈ ರಾಹುಲ್ ಕಾಡೋಕ್ಕೆ ಶುರು ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಜಾಕಿ ಊರಿಗೋಗಿ ತಪ್ಪು ಮಾಡಿಬಿಟ್ಟೆ. ನಾ ಇಲ್ಲೇ ಇದ್ದಿದ್ರೆ ಹಿಂಗಾಗಕ್ಕೆ ಬಿಡ್ತಾ ಇರಲಿಲ್ಲ ಅಕ್ಕ. ಇನ್ನೊಂದ್ಸತಿ ನಾನು ರಜಾ ಹಾಕೋದಿಲ್ಲ ಅಕ್ಕ, ಸಾರಿ. ವಿನಯ್, ಸಾರಿ ಕೇಳುವಂಥ ತಪ್ಪು ನಿನ್ನಿಂದ ಏನೂ ಆಗಿಲ್ಲ. ಇದು ಯಾರೂ ಎದುರು ನೋಡದೆ ಇರೋವಂಥದ್ದು. ನೀನು ಹೋಗಿ ಕಾರನ್ನ ಸರ್ವಿಸಿಗೆ ಬಿಟ್ಬಾ. ಅಲ್ಲ ಅಕ್ಕ, ಅದು ಹೋಗು. ಆ ರೌಡಿಗಳ ಮಧ್ಯೆ ನನ್ನ ಮೊಮ್ಮಗಳನ್ನ ಕಾಪಾಡಿದೆ. ನಿನಗೆ ನಾವು ಯಾರೋ ಏನೋ, ಆದರೂ ನಿನ್ನ ಜೀವನ ಲೆಕ್ಕಿಸದೆ ನನ್ನ ಮೊಮ್ಮಗಳ ರಕ್ಷಣೆ ಮಾಡಿದೆ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ಇಂಥ ಕೆಲಸ ಮಾಡ್ತಿರ್ಲಿಲ್ಲಮ್ಮ. ಅಮ್ಮ, ಯಾಕಮ್ಮ ಹಾಗೆಲ್ಲ ಹೇಳ್ತೀರಾ? ನನಗೂ ಒಬ್ಳು ಮಗಳಿದ್ರೆ ನಾನು ಇದನ್ನೆಲ್ಲ ಮಾಡ್ತಿರ್ಲಿಲ್ವಾ? ಹೌದು ಪ್ರಿಯಾ, ನೀನ್ ಬರ್ದೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ, ನೆನೆಸ್ಕೊಂಡ್ರೆ ಈಗ್ಲೂ ಭಯ ಬರುತ್ತೆ. ಲಕ್ಷ್ಮಿ, ಪ್ರಿಯಾ ದೇವ್ರ ತರ ಬಂದು ಕಾಪಾಡಿದ್ಲು. ಆ ರೌಡಿಗಳನ್ನ ನೋಡಿದಾಗ ನನ್ನ ಕೈ ಕಾಲೇ ಆಡ್ಲಿಲ್ಲ. ಇನ್ನು ಎರಡು ನಿಮಿಷ ಲೇಟ್ ಆಗಿದ್ರು ನಾನು ಏನಾಗ್ಬಿಡ್ತಿದ್ನೋ ಏನೋ, ಅಷ್ಟೊಂದು ಭಯ ಆಗ್ಬಿಟ್ಟಿತ್ತು. ನಾನು ಮಕ್ಳು ಸಿಕ್ಕರೆ ಹುಟ್ಟಲಿಲ್ಲ ಹಂಚ್ಬಿಡ್ತೀನಿ. ಅವ್ರಿಗೆ ನನ್ನ ತಂಗಿ ಮಗು ಅಂತ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅವಸರ ಪಡಬೇಡಿ, ಸಮಾಧಾನ. ಆ ರೌಡಿಗಳಿಂದ ನಮ್ಗೇನು ತೊಂದರೆ ಆಗ್ಲಿಲ್ಲ. ಸಾರಿ ಪುಟ್ಟ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನ್ ಹೆಲ್ಪ್ ಮಾಡಕ್ ಬಂದು ನಿನ್ ಹೀಗೆಲ್ಲ ಆಗೋಯ್ತು. ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಇದ್ರಲ್ಲಿ ನಿಮ್ ತಪ್ಪೇನು ಇಲ್ಲ. ಆದ್ರೂ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅವರು ದುಡ್ಡು ತಗೊಂಡು ಅಟ್ಯಾಕ್ ಮಾಡಕ್ ಬಂದಿರೋ ರೌಡಿಗಳು, ಅದಕ್ಕೆ ನೀವೇನ್ ಮಾಡಕ್ಕಾಗುತ್ತೆ? ನೀವೇನ್ ನನ್ನ ಹತ್ರ ಸಾರಿ ಕೇಳ್ಬೇಡಿ ಮಾವ. ಅಳಿಯಂದ್ರೆ ಯೋಚನೆ ಮಾಡಬೇಡಿ, ಏನು ಆಗದೆ ಇಷ್ಟರಲ್ಲೇ ಮುಗಿತಲ್ಲ, ಅದೇ ನಮ್ಮ ಪುಣ್ಯ. ಹೌದಲ್ಲ ಅತ್ತೆಮ್ಮ, ಹೇಗೋ
ನಮ್ಮ ಮನೆ ಹುಡುಗಿ ನಮಗೆ ಸೇಫ್ ಆಗಿ ಸಿಕ್ಕಿದ್ಲಲ್ಲ ಅಷ್ಟೇ ಸಾಕು. ಅಣ್ಣ ಪ್ರಿಯಾ ನೀನೇ ಇಲ್ಲಿ ಅಣ್ಣ ಪ್ರಿಯಾ ನಿಮಗೆ ಗೊತ್ತಾ? ಗೊತ್ತಿಲ್ಲದೆ ಲಕ್ಷ್ಮಮ್ಮ ಇವಳು ಚಿಕ್ಕವಳಿದ್ದಾಗಲಿಂದ ನನಗೆ ಚೆನ್ನಾಗಿ ಗೊತ್ತು. ನನ್ನ ತಂಗಿ ಚಿಕ್ಕಮ್ಮನ ಮಗಳು. ಹೌದಾ? ಹ್ಞೂ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದು ಸ್ವಲ್ಪ ದಿನ ಆಯ್ತು ನಮ್ಮಲ್ಲೇ ಉಳ್ಕೊಂಡಿದ್ದಾಳೆ. ಅಣಿಯಂದ್ರೆ ಇವತ್ತು ನಿಮ್ಮ ತಂಗಿಯ ದೇವರ ರೂಪದಲ್ಲಿ ಬಂದು ನನ್ನ ಮೊಮ್ಮಗಳನ್ನ ಕಾಪಾಡಿಬಿಟ್ಳು. ಪ್ರಿಯಾ ನೀನು ನನ್ನ ಮದಿತಿನ ಕಾಪಾಡಿದ್ದು ತುಂಬಾ ಥ್ಯಾಂಕ್ಸ್ ಅಮ್ಮ ತುಂಬಾ ಥ್ಯಾಂಕ್ಸ್. ಅಣ್ಣ ನಿಮ್ಮ ತಂಗಿ ತುಂಬಾ ಧೈರ್ಯವಂತೆ. ಆ ರೌಡಿಗಳನ್ನೆಲ್ಲ ಹೇಗೆ ಎದುರಿಸಿದ್ರು ಗೊತ್ತಾ? ಲಕ್ಷ್ಮಮ್ಮ ನನ್ನ ತಂಗಿ ಅಂತ ಹುಗುಳಕೊಳ್ಳೋಕೆ ಹೇಳ್ತಿಲ್ಲ ಅವಳು ಯಾವಾಗಲೂ ಹೀಗೆ ಬೇರೆ ಯಾರಿಗೆ ಕಷ್ಟ ಬಂದ್ರೂ ತಮಗೆ ಕಷ್ಟ ಬಂದಾಗ ಫೀಲ್ ಆಗ್ತಾಳೆ ತಕ್ಷಣ ಸಹಾಯ ಕೊಟ್ಟು ಬಿಡ್ತಾಳೆ. ಅಣ್ಣ ಹೋಗ್ಲಿಕ್ಕೆ ಯಾಕೋ ಅತಿ ಆಯ್ತು. ಅಮ್ಮ ಅಲ್ಲ ಪ್ರಿಯಾ ಏನಾಯ್ತಮ್ಮ ಹೇಗೆ ಬೀಳ್ತು? ಅಳಿಯಂದ್ರೆ ಆ ರೌಡಿ ಎಸ್ತ ಚಾಕುನಿಂದ ರಕ್ತ ಸುರಿತಾ ಇತ್ತು. ನಮ್ಮ ರಾಘವ ಬಟ್ಟೆ ಕಟ್ಟದ ಆಗ ಸ್ವಲ್ಪ ರಕ್ತ ನಿಲ್ತು. ಈಗ ಲಕ್ಷ್ಮಿ ಬ್ಯಾಂಡೇಜ್ ಕಟ್ಟಿದಾಳೆ. ಹೌದಾ ಪ್ರಿಯಾ? ಹೌದು ಬಾಬಾ ಇಲ್ಲಿ ಕಾಣಿಸ್ತಾ ಇಲ್ಲ. ಯಾರೋ ರಾಘವನಿಗೆ ಆಗದೆ ಇರೋ ರೌಡಿಗಳಿಂದ ಇಷ್ಟೆಲ್ಲ ಆಗಿದ್ದಂತೆ. ಅದಕ್ಕೆ ಅವರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿದ್ದಾನೆ. ಅದಿರ್ಲಿ ಅಳಿಯಂದ್ರೆ ಈಗ ಕವಿತಾ ಹೇಗಿದ್ದಾಳೆ? ಈಗ ಪರವಾಗಿಲ್ಲ ಅತ್ತೆಮ್ಮ ಡಾಕ್ಟರ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಕಡಿಮೆ ಆಗಿದೆ ಡಿಸ್ಚಾರ್ಜ್ ಮಾಡಿದ್ದಾರೆ. ಒಳ್ಳೇದಾಯ್ತಪ್ಪ. ಅಣ್ಣ ಅತ್ತೆಗೆ ಏನಾಗಿತ್ತು? ಏನಿಲ್ಲಮ್ಮ ಬೆಳಗ್ಗೆಯಿಂದ ವಾಮಿಟ್ ಮಾಡ್ಕೊತಾ ಇದ್ಲು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೆ. ಅಯ್ಯೋ ಅಡ್ಮಿಟ್ ಮಾಡೋಷ್ಟು ಏನಾಗಿದೆ ಅಣ್ಣ ಅತ್ತೆಗೆ? ನೀನು ಯಾಕೆ ನನಗೆ ಒಂದು ಮಾತು ತಿಳಿಸಲಿಲ್ಲ? ಪಾಪ ಅತ್ತೆ ಎಷ್ಟು ಒದ್ದಾಡಿರ್ತಾರೋ ಏನೋ. ನಾನು ಫಸ್ಟ್ ಅವ್ರನ್ನ ನೋಡಬೇಕು. ನಡಿ ಪ್ರಿಯಾ ಇರಮ್ಮ ರಾಘವನು ಬಂದ್ಬಿಡ್ಲಿ ಎಲ್ಲರೂ ಒಟ್ಟಿಗೆ ಹೋಗೋಣ. ನನಗೂ ಕವಿತನ್ನ ನೋಡಬೇಕು ಅನ್ನಿಸ್ತಾ ಇದೆ. ಇಲ್ಲ ನಾವು ಹೋಗಿರ್ತೀವಿ ಆಮೇಲೆ ನೀವು ರಾಘವ್ ಬಂದ್ಮೇಲೆ ಬನ್ನಿ. ನಾನು ಫಸ್ಟ್ ಅವ್ರನ್ನ ನೋಡಬೇಕು. ಅವ್ರನ್ನ ನೋಡೋವರೆಗೂ ನಂಗೆ ಸಮಾಧಾನ ಆಗಲ್ಲ. ಪ್ರಿಯಾ ಇರಮ್ಮ ಇರೋ ಸಮಾಧಾನ ಮಾಡ್ಕೋ. ನಿಮಗೆ ಅತ್ತಿಗೆ ಅಂದರೆ ಎಷ್ಟು ಪ್ರೀತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು ಅದಿತಿಗೆ ಈ ಥರ ಆಯಿತು ಅಂತ ಗೊತ್ತಾದ ತಕ್ಷಣ ನಾನು ಬೇಡ ಬೇಡ ಆದರೂ ಆಟೋದಲ್ಲಿ ಬರ್ತಾ ಇದ್ದಾಳೆ. ಅಯ್ಯೋ ಅವ್ಳು ಬರೋರಿಗಾದ್ರೂ ಸ್ವಲ್ಪ ಸಮಾಧಾನವಾಗಿರು. ಏನಾಯ್ತು ನಿಮಗೆ? ಅಡ್ಮಿಟ್ ಆಗಿದ್ರಂತೆ. ಈಗ ಆಯ್ತು ಅಂತ ಒಂದು ವಿಷಯ ತಿಳಿಸೋದಲ್ವಾ? ನಾನೇನೇ ಕೆಲಸ ಆದ್ರೂ ಬಿಟ್ಟು ಬರ್ತಿದ್ದೆ. ಪರವಾಗಿಲ್ಲ ಪ್ರಿಯಾ. ಏನಮ್ಮ ಎಷ್ಟೊಂದು ಸ್ವರ್ಗ ಹೋಗಿದೀಯಾ? ಈಗ ಹೇಗಿದೆ ಆರೋಗ್ಯ? ಪರವಾಗಿಲ್ಲ ಅಮ್ಮ ಸ್ವಲ್ಪ ಸುಸ್ತಿದೆ ಅಷ್ಟೇ. ಕವಿತಾ ಡಾಕ್ಟರ್ ಏನಂದ್ರು? ಫುಡ್ ಪಾಯ್ಸನ್ ಅಂತ ಹೇಳಿದ್ರು. ಅದಕ್ಕೆ ಮೆಡಿಸಿನ್ಸ್ ಎಲ್ಲ ತಗೊಂಡಮ್ಮ. ಹ್ಞೂ ಅಣ್ಣ. ಅದಿತಿನ ಯಾರೋ ರೌಡಿಗಳು ಅಟ್ಯಾಕ್ ಮಾಡಿದ್ರು ಅಂತ ಹೇಳಿದ್ರು. ಏನಾಯ್ತು ಅದಿತಿ? ಗಾಬರಿ ಆಗೋಂಥದ್ದು ಏನೂ ಇಲ್ಲ ಅತ್ತೆ. ಪಪ್ಪ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ನೀವು ರೆಸ್ಟ್ ತಗೊಳ್ಳಿ. ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡಮ್ಮ. ಯಾರಿಗೂ ಏನೂ ಆಗಿಲ್ಲ. ಇನ್ನು ನಮ್ಮ ಮೇಡಮ್ ಅವ್ರಿಗೆ ಯಾವ ಕಾಯಿಲೆನೂ ಇಲ್ಲ. ಯಾಕೆ ಅಂದ್ರೆ ಇಡೀ ತವರೆ ಪಕ್ಕದಲ್ಲಿ ಇದೆಯಲ್ಲ ಕಾಯಿಲೆ ಹೇಳದೆ ಕೇಳದೆ ಓಡೋಟಾಗಿರುತ್ತೆ. ಪ್ರಿಯಾ ಈಗ ಹೇಗಿದೆ ನಿಮ್ಮ ಕೈ? ಇನ್ನ ನೋವಿದೆಯಾ? ಹಾ ಈಗ ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಮನೆಗೆ ಬಂದ್ಮೇಲೆ ಅಕ್ಕ ಇನ್ನೊಂದು ರೌಂಡ್ ಬ್ಯಾಂಡೇಜ್ ಮಾಡಿದ್ರು. ಈಗ ನೋವೇ ಇಲ್ಲ. ಅಕ್ಕ ನೀವೇ ನರ್ಸಿಂಗ್ ಓದಿದ್ದೀರಾ? ಇಲ್ಲ. ಯಾಕೆ? ಎಷ್ಟು ಪರ್ಫೆಕ್ಟ್ ಆಗಿ ಬ್ಯಾಂಡೇಜ್ ಮಾಡಿದ್ದೀರಾ ಅಂದ್ರೆ ಗಾಯ ಆಗಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಲಕ್ಷ್ಮಿ ಹಾಗೆ ಏನೇ ಕೆಲಸ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತಾಳೆ. ಇನ್ಮೇಲೆ ನೀನು ಪರ್ಫೆಕ್ಟ್ ಆಗಿರೋದಿಕ್ಕೆ ನಾನು ಬಿಡೋದಿಲ್ಲ. ಏನ್ ಮಾಡ್ತಿದ್ದೀರಾ? ಅದು ಕವಿತಾಗೆ ಮೈ ಹುಷಾರಿಲ್ವಲ್ಲ ಅದಕ್ಕೆ ಅವಳಿಗೆ ಸ್ವಲ್ಪ ಕಷಾಯ ಮಾಡಿ ಎಲ್ಲರಿಗೂ ಕಾಫಿ ಮಾಡೋಣ ಅಂತ. ನಾನು ಹೆಲ್ಪ್ ಮಾಡ್ಲಾ? ಬೇಡ ಪ್ರಿಯಾ.
ಹೌದು ನೀನ್ ಎಲ್ಲಿ ಕೆಲಸ ಮಾಡ್ತಾ ಇದೀಯಾ ಯಾವುದೋ ಒಂದು ಕಂಪನಿನಲ್ಲಿ ಸಣ್ಣ ಕೆಲಸ ಮಾಡ್ತಾ ಇದೀನಿ ಎಲ್ಲೇ ಹೋದ್ರೂ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ನನಗೆ ಅದು ಯಾವುದೂ ಇಲ್ಲ ಅದಕ್ಕೆ ಸಿಕ್ಕಿರೋ ಕೆಲಸನ ಒಪ್ಕೊಂಡು ಮಾಡ್ತಿದ್ದೀನಿ ಅಕ್ಕ ಯಾಕೆ ಡಲ್ ಆಗಿದ್ದೀರಾ ಹಾಗೇನೇ ಇಲ್ವಲ್ಲ ಅಣ್ಣ ಹೇಳ್ತಿದ್ದ ನೀವು ಯಾವಾಗಲೂ ನಗ್ನಗ್ತಾ ಪಟಪಟ ಅಂತ ಮಾತಾಡ್ತಿರ್ತೀರಾ ಅಂತ ಬಟ್ ನೀವು ನೋಡಿದ್ರೆ ಊಹ್ ಅಂತ ಮಾತ್ರ ಹೇಳ್ತಿದ್ದೀರಾ ಅಣ್ಣ ಹೇಳಿದ್ದಕ್ಕೂ ನೀವು ನಡ್ಕೋತಾ ಇರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಇಲ್ಲ ಪ್ರಿಯಾ ಯಾಕೆ ಹೀಗೆ ಕೇಳ್ತಿದ್ದೀಯಾ ಅಲ್ಲೇ ಕೇಳಬೇಕು ಅಂತ ಅನ್ಕೊಂಡೆ ಬಟ್ ಎಲ್ಲರೆದ್ರು ಕೇಳೋದು ಸರಿಯಲ್ಲ ಅನ್ನಿಸ್ತು ಯಾಕಕ್ಕ ಏನಾದರೂ ಸಮಸ್ಯೆನಾ ಇಲ್ವಲ್ಲ ನೋಡಿ ನಿಮ್ಮ ಮಾತಲ್ಲೇ ಗೊತ್ತಾಗ್ತಿದೆ ಹಾಗೆಲ್ಲ ಏನೂ ಇಲ್ಲ ಪ್ರಿಯಾ ಅದು ಅದಿತಿ ಕವಿತಾಗೆ ಸ್ವಲ್ಪ ತೊಂದರೆ ಆಯ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಟೆನ್ಷನ್ ಅಷ್ಟೇ ನಿಮ್ಮ ಮುಖ ನೋಡಿದ್ರೆ ಇವತ್ತಿನ ಟೆನ್ಷನ್ ಥರ ಕಾಣಿಸ್ತಾ ಇಲ್ಲ ಯಾವುದೋ ಮುಚ್ಚಿಟ್ಟಿರೋ ಹಳೇ ಟೆನ್ಷನ್ ಥರ ಕಾಣಿಸ್ತಿದೆ ನೋಡಿ ನಿಮ್ಮ ಕಣ್ಣು ಕೆಳಗೆ ಎಷ್ಟು ಕಪ್ಪಾಗಿದೆ ಅಂತ ತುಂಬ ಸುಸ್ತಾದವ್ರ ಥರ ಅನ್ನಿಸ್ತಿದ್ದೀರಾ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸ್ತಿದ್ದೀರಾ ತಾನೇ ನನಗೇನು ಆಗಿಲ್ಲ ಪ್ರಿಯಾ ಮತ್ತೆ ನಾನು ಹೆಲ್ತ್ ಚೆಕಪ್ ಮಾಡಿಸ್ಲಿ ಮಾಡಿಸಿಲ್ಲ ಅಂದ್ರೆ ಮಾಡಿಸಿ ವಯಸ್ಸಾಗ್ತಾ ಇದೆ ಈಗಿನ ಕಾಲದಲ್ಲಿ ಏನೇನೋ ರೋಗ ಬರುತ್ತೆ ಯಾರಿಗೆ ಗೊತ್ತು ನಮ್ಮ ಎಚ್ಚರಿಕೆ ನಾವಿರ್ಬೇಕು ಅಲ್ವಾ ಅಕ್ಕ ಅಮ್ಮಂಗೆ ಸಕ್ಕರೆ ಹಾಕ್ಬೇಕಾ ಬೇಡ್ವಾ ಬೇಡ ಓದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿ ಅನ್ನಂಗಾಯ್ತು ನಿನ್ ಕತೆ ಏನ್ ಹೇಳು ನಿನ್ಗೇನಾದ್ರೂ ಬುದ್ಧಿಗಿದ್ದಿ ಇದೆಯಾ ಸುಸ್ತು ಕಣ್ಣು ಕಪ್ಪು ಚಗಪ್ಪು ಅಂತ ಏನನ್ನೋ ಹೇಳ್ತಾ ಇದೆಯಲ್ಲ ನಮ್ಗೆ ಕ್ಯಾನ್ಸರ್ ವಿಷಯ ಗೊತ್ತು ಅನ್ನೋ ಅನುಮಾನ ಬರಲ್ವಾ ಅವ್ರಿಗೆ ಅಣ್ಣ ಏನಣ್ಣ ನಿಮ್ ಮುಖಕ್ಕೆ ಮಸಿ ಆಗಿದೆ ಎಲ್ಲಿ ಅಲ್ಲಲ್ಲ ಮೇಲೆ ಮೇಲೆ ಎಲ್ಲಿ ಅಣ್ಣ ನಿನ್ ಮುಖ ಕ್ಲೀನ್ ಆಗಿ ಇದೆ ಮತ್ತ್ಯಾಕೆ ಮಸಿ ಗಿಸಿ ಅಂತ ಏನನ್ನೋ ಹೇಳ್ತಾ ಇದ್ಯಾ ನೋಡ್ದ ಮಸಿ ಇಲ್ದೆ ಇದ್ರು ನೀನು ಹೇಗ್ ರಿಯಾಕ್ಟ್ ಮಾಡ್ದೆ ಅಂತ ಇನ್ನು ಮಸಿ ಇದ್ರೆ ಇದು ಹಾಗೆ ಧೈರ್ಯ ಬದುಕೋ ಆಸೆ ಎಂತ ರೋಗನಾದ್ರೂ ಗುಣಪಡಿಸುತ್ತೆ ಅಣ್ಣ ಒಬ್ಬ ರೋಗಿಗೆ ತಂದ ರೋಗನ ಮೇಲಿಂದ ಮೇಲೆ ನೆನಪು ಮಾಡ್ತಾ ಹೋದ್ರೆ ಅವನು ಮಾನಸಿಕವಾಗಿ ಕುಗ್ಗೋಗ್ತಾನೆ ನಾನ್ ಬದುಕ್ಬೇಕು ಅನ್ನೋ ಬದ್ಲು ನಾನ್ ಬದುಕಿರ್ತೀನ ಅನ್ನೋ ಡೌಟ್ ಬರೋ ಹಾಗೆ ಮಾಡ್ಬೇಕು ಆರು ದಿನದಲ್ಲಿ ಸಾಯೋನು ಮೂರೇ ದಿನಕ್ಕೆ ಹೋಗ್ತಾನೆ ಎಂತ ಐಡಿಯಾ ನಮ್ಮನೆಂದು ತನ್ನ ರೋಗದ ಎಫೆಕ್ಟು ಬೇರೆಯವ್ರಿಗೆ ಗೊತ್ತಾಗ್ತಾ ಇದೆ ಅಂತ ಲಕ್ಷ್ಮಿಗೆ ಮನವರಿಕೆ ಆದ್ರೆ ಸಾಕು ಫುಲ್ ಡಲ್ ಆಗ್ಬಿಡ್ತಾಳೆ ಆಮೇಲೆ ನಾವು ಆಡಿದ್ದೇ ಆಟ ಇದು ಸ್ಯಾಂಪಲ್ ಅಷ್ಟೇ ಇನ್ನು ಬೇಕಾದಷ್ಟು ಟ್ರೀಟ್ಮೆಂಟ್ ಕೊಡೋದು ಬಾಕಿ ಇದೆ ಅಣ್ಣ ಆದಿತ್ಯನ್ ಕಿಡ್ನಾಪ್ ಮಾಡಿದ ರೌಡಿಗಳಿಗೆ ಪೇಮೆಂಟ್ನ ಕ್ಲಿಯರ್ ಮಾಡು ಇಲ್ಲ ಅಂದ್ರೆ ಪದೇ ಪದೇ ಫೋನ್ ಮಾಡಿ ತಲೆ ತಿಂತಿರ್ತಾರೆ ಆಮೇಲೆ ಇನ್ನೊಂದು ಅವರಿಗೆ ಪೂರ್ತಿ ಪೇಮೆಂಟ್ನ ಕ್ಲಿಯರ್ ಮಾಡಬೇಡ ಆಕ್ಟಿಂಗ್ ಮಾಡ್ರು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾರೆ ನಾನು ಚಾಕು ನಾನು ನಿಧಾನವಾಗಿ ಎಸಿರಿ ಅಂತ ಹೇಳಿದ್ದೆ ಜೋರಾಗಿ ಎಸ್ತಿದ್ದಾರೆ ನನಗೆ ಕೈ ತುಂಬಾ ನೋವುತ್ತಿದೆ ನೀನು ಪಟ್ಟು ಕಷ್ಟಕ್ಕೆ ಪ್ರತಿಫಲ ಚೆನ್ನಾಗಿ ಸಿಗ್ತಾ ಇದೆ ನಿನ್ನ ಐಡಿಯಾ ಸಕ್ಕತ್ತಾಗಿ ವರ್ಕ್ ಆಗ್ತಾ ಇದೆ ಈಗ ಟ್ರೀಟ್ಮೆಂಟ್ ಹೇಗೆ ವರ್ಕೌಟ್ ಆಗ್ತಿದೆ ಅಂತ ನೋಡುವಂತೆ ಬಾ
ಅದಿತಿ, ಉಪ್ಪನ್ನ ಯಾವಾಗಲೂ ನೋಡ್ಕೊಂಡು ಹಾಕ್ಬೇಕು. ಯಾಕಂದ್ರೆ ನೀನ್ ಈಗ ತಾನೇ ಅಡಿಗೆ ಕಲಿತಾ ಇದೀಯ. ಉಪ್ಪು ಕಡಿಮೆ ಆದ್ರೆ ಹಾಕ್ಬೋದು, ಜಾಸ್ತಿ ಆದ್ರೆ ಸರಿ ಮಾಡೋ ತುಂಬಾ ಕಷ್ಟ. ನಂಗೆ ಈ ಉಪ್ಪು ಖಾರ ಎಲ್ಲ ಗೊತ್ತಾಗಲ್ಲ, ನನ್ನ ಬಿಟ್ಬಿಡು. ಊಟ ಮಾಡಕ್ ಗೊತ್ತಾಗತ್ತಾ? ಮಾಡು. ಅದಿತಿ, ಜೀವನ ಕೂಡ ಹೀಗೆ, ಏನಾದರೂ ಅನಾಹುತ ಆಗಕ್ಕೆ ಒಂದು ಕ್ಷಣ ಸಾಕು, ಆದರೆ ಅದನ್ನ ಸರಿ ಮಾಡೋದು ತುಂಬ ಕಷ್ಟ. ನಿನ್ನೆ ಪ್ರಿಯ ಸರಿಯಾದ ಸಮಯಕ್ಕೆ ಬಂದ್ಲು. ಅಕಸ್ಮಾತ್ ಅವಳು ಬರದೇ ಹೋಗಿದ್ದಿದ್ರೆ, ನೆನೆಸ್ಕೊಂಡ್ರೆ ಈಗಲೂ ಜೀವ ನಡುಗುತ್ತೆ. ಅದಿತಿ, ನಿನಗಿನ್ನೂ ಚಿಕ್ಕ ವಯಸ್ಸು, ಮುಂದೆ ಜೀವನದಲ್ಲಿ ನೋಡೋದು ತುಂಬ ಇದೆ. ನೀನು ಚೆನ್ನಾಗಿ ಓದಬೇಕು, ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೋಕಾಗಬೇಕು. ಮುಂದೆ ಹೆಜ್ಜೆ ಹೆಜ್ಜೆಗೂ ಇಂಥ ನೂರಾರು ಸಮಸ್ಯೆ ಬರುತ್ತೆ, ಅದನ್ನೆಲ್ಲ ಧೈರ್ಯದಿಂದ ಎದುರಿಸಿ ನಿಲ್ಲೋದನ್ನು ಕಲಿಯಬೇಕು. ಏನು ಅಪಾಯ ಬಂದಾಗ ಕೈಲಿರೋ ಮೊಬೈಲ್ನ ಬೀಳಿಸ್ಕೊಳ್ಳೋದಲ್ಲ. ಲಕ್ಷ್ಮೂ, ನನಗೆ ಬೇಕು ಅಂತ ಮೊಬೈಲ್ ಕಳೆಗೆ ಬೀಳಿಸ್ಕೊಂಡಿಲ್ಲ, ಟೆನ್ಷನಲ್ಲಿ. ಅದೇ ಹೇಳ್ತಾ ಇರೋದು, ಗಾಬರಿ ಆದರೆ ಏನೋ ಮಾಡೋಕ್ಕೋಗಿ ಏನೋ ಆಗಿರುತ್ತೆ. ಅದೇ ಸಮಾಧಾನದಿಂದ ಯೋಚನೆ ಮಾಡಿದರೆ ಎಲ್ಲದಕ್ಕೂ ಒಂದು ದಾರಿ ಸಿಗುತ್ತೆ. ಇಂಥ ಸಮಸ್ಯೆ ಬಂದಾಗ ಹೆಣ್ಮಕ್ಳು ಹೇಗೆ ಧೈರ್ಯದಿಂದ ಎದುರಿಸ್ಬೇಕು ಅನ್ನೋದನ್ನು ಇಂಟರ್ನೆಟ್ನಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೋಡಿ ತಿಳ್ಕೊ. ಹಲೋ. ಹಲೋ ಮೇಡಮ್, ನಾವು ಇಲ್ಸೈಡ್ ಆಸ್ಪತ್ರೆಯಿಂದ ಕಾಲ್ ಮಾಡಿರೋದು. ಇವತ್ತು ಬುಧವಾರ, 4 ಗಂಟೆಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ನಿಮ್ಮ ಯಜಮಾನರನ್ನ ಜೊತೆಲೆ ಕರ್ಕೊಂಡು ಬರ್ಬೇಕಂತೆ. ಸರಿ ಲಕ್ಷ್ಮು, ನಿನ್ ಕಂಪ್ಯೂಟರ್ ಹತ್ರನೇ ಹೋಗಲ್ಲ, ನಿಂಗೆ ಇಂಟರ್ನೆಟ್ ಬಗ್ಗೆ ಹೇಗೊತ್ತು? ಅದನ್ನ ಬಂದು ಹೇಳ್ತೀನಿ, ಈಗ ಇದನ್ನ ನೋಡ್ಕೊ. ಇದನ್ ಮರ್ತಿದ್ದೀರಾ? ಕೊಡು. ಇನ್ನ ಏನೋ ಮರ್ತಿದ್ದೆ. ಹಲೋ,
ಇವತ್ತು ಅವ್ರ ಲೆಟರ್ನ ಓದೇ ಓದಬೇಕು. ಏನೇನು ಕಾದಿದೆಯೋ.